Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಗ ಬೇಗ ಕೆಲಸ ಮುಗಿಸ್ರಪ್ಪ, ಹಬ್ಬ ಇರೋದು ಇವತ್ತೇ, ನಾಳೆಗಲ್ಲ. ಹೋ ಸೀತಮ್ಮ, ಮುಗಿತಾ ಬಂತು. ಈ ಸಲ ಗೌರಿ ಗಣೇಶ ಒಂದೇ ದಿನ ಬಂದಿದೆ ಅಂದ್ರೆ ಅಮ್ಮ ಮಗ ಇಬ್ರು ಒಂದೇ ದಿನದಲ್ಲಿ ಕೂತ್ಕೋತಾರೆ. ಯಾಕೆ ಸೀತಮ್ಮ, ಒಂದೇ ಮಂಟಪದಲ್ಲಿ ಎರಡು ಹಬ್ಬರು ಮುಗಿಸೋ ಪ್ಲಾನಾ? ದೇವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಪ್ಪ. ಈ ಸಲ ಗೌರಿ ತದಿಗೆ, ಗಣೇಶ ಚತುರ್ಥಿ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಹಬ್ಬ ಒಂದೇ ದಿನ ಮುಗಿದು ಹೋಗುತ್ತೆ. ಓ, ಹಾಗೆಲ್ಲ ಇರುತ್ತಾ? ಹ್ಮ್, ಬೇಗ ಬೇಗ ಮಂಟಪ ರೆಡಿ ಮಾಡಿ ಗೌರಿ ಗಣೇಶನ ಕೂರಿಸ್ಬೇಕು. ಕಾಕ್ರೋಚ್, ಇದು ನಿಜವಾಗ್ಲೂ ಕೋಟೆ ಮನೆ ಸೀತೆ ಮನೆನಾ? ನಿನ್ಗ್ಯಾಕೋ ಈ ಡೌಟು? ಅಲ್ಲ, ಯಾವಾಗ್ಲೂ ಗುರ್ರನೋ ಸೀತಮ್ಮ ಇಷ್ಟೊಂದು ಸಾಫ್ಟ್ ಆಗಿದಾರಲ್ಲ, ಹಿಂಗೆ ನೀನ್ ಸರಾಗಿನ್ನೋ ನೋವಾಯ್ತಾ? ಅಂದ್ರೆ ಇದು ನಿಜಾನೇ? ಸತ್ಯ ಏನೋ ಮತ್ತೆ? ಅಲ್ಲ, ನಿಮ್ಮ ಅತ್ತೆ ಸರಿ ಹೋಗ್ಲಿ ಅಂತ ಕೊಳ್ಳೆಗಾಲಕ್ಕೆ ಹೋಗಿ ಮಾಟ ಮಂತ್ರ ಮಾಡಿಸ್ದೆ ಹೆಂಗೆ? ಮಾಟೆ, ನಮ್ಮ ಅತ್ತೆ ಬಗ್ಗೆನೇ ಆಡ್ಕೋತೇನೋ? ಹಂಗಲ್ಲ ಸತ್ಯ, ದಿಢೀರಂತ ಸೀತಮ್ಮ ಇಷ್ಟೊಂದು ಚೇಂಜ್ ಆಗಿದ್ದಾರಲ್ಲ, ಅದಕ್ಕೆ ನಂಬಕ್ಕಾಗ್ತಿಲ್ಲ. ನಮ್ಮತ್ತೆ ಒಳ್ಳೆಯವರೇ ಕಣೋ, ಎಲ್ಲೋ ಆಗಾಗ ಒಂದೊಂದು ಸತಿ ಕೋಪ ಮಾಡ್ಕೋತಾರೆ ಅಷ್ಟೆ, ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಅದೇ ಮತ್ತೆ, ನಮ್ಮ ಸತ್ಯನೇ ಅವ್ರ ಮುಂದೆ ಗಡಗಡ ಅಂತ ನಡ್ಗೋವಾಗ ಅವ್ರ ಕೋಪ ಎಂಥದ್ದು ಅಂತ ನನಗೆ ಗೊತ್ತಾಗುತ್ತೆ ಬಿಡು. ಛೇ, ನಾನು ಭಯದಲ್ಲಿ ಈ ರೀತಿ ಇರೋದಲ್ಲ, ಅವರು ನನ್ನ ಅತ್ತೆ, ಅವರು ಅಂದರೆ ನನಗೆ ಗೌರವ, ಅದಕ್ಕೆ ಸ್ವಲ್ಪ ತಗ್ಗಿ ಬಗ್ಗೆ ನಡೀತೀನಿ. ಅಂದ್ರೆ ಅವ್ರ ಬಗ್ಗೆ ನಿಂಗೆ ಭಯ ಇಲ್ವಾ? ಹುಲಿ ಯಾವತ್ತಿದ್ರು ಹುಲಿನೇ, ನಮ್ಮತ್ತೆ ಹಾಗಿದ್ರೇನೆ ಚಂದ. ಹುಲಿ ಅಂದ್ಮೇಲೆ ಸ್ವಲ್ಪನಾದ್ರೂ ಭಯ ಇರ್ಬೇಕಲ್ವಾ? ನನಗೆ ನಮ್ಮತ್ತೆ ಅಂದ್ರೆ ಸ್ವಲ್ಪ ಭಯ, ಜಾಸ್ತಿ ಪ್ರೀತಿ. ನನಗವ್ರ ಕೋಪ, ಪ್ರೀತಿ ಎಲ್ಲಾನು ಓಕೆ, ನೋ ಪ್ರಾಬ್ಲಮ್ ಅಟ್ ಆಲ್. ಮಾಟೆ, ಇದಕ್ಕೆ ಕಣ ಹೇಳೋದು ಹೆವಿ ಲವ್ ಅಂತ? ಛೇ, ಹೌದು ಕಣ್ರೋ, ನಮ್ಮತ್ತೆ ಮೇಲೆ ನನ್ನ ಲವ್ವೆ, ಏನಿವಾಗ? ಆದ್ರೂ ನಿನ್ ಬಾಯಿ ಮುಚ್ಚೋ ಅಂತ ಅತ್ತೆ ಬಂದ್ರಲ್ಲ, ಅದೇ ನಮ್ ಖುಷಿ. ಆಡ್ಕೊಳ್ಳಿ ಆಡ್ಕೊಳ್ಳಿ, ನನಗೂ ಒಂದ್ ಕಾಲ ಬರತ್ತೆ, ಆಗ ನೋಡ್ಕೋತೀನಿ. ಇವ್ ಬಿಡು ಸತ್ಯ, ನಿನ್ಗೆ ಹೇಳೋದೇ ಮರ್ತಿದ್ದೆ, ಪ್ರತಿ ವರ್ಷ ತರ ಈ ವರ್ಷನೂ ನಮ್ಮ ಏರಿಯಲ್ಲಿ ಗಣಪತಿ ಕೂರಿಸಿದ್ದಾರೆ. ಹೋದ ಸಲಕ್ಕಿಂತ ಈ ಸಲ ಜಾಸ್ತಿ ಗೇಮ್ ಇದೆಯಂತೆ. ಬರೀ ಗೇಮ್ಸ್ ಬಗ್ಗೆ ಹೇಳ್ತಿದ್ಯಲ್ಲ, ಲಾಸ್ಟಲ್ಲಿ ಡಿಜೆ ಹಾಕೊಂಡು ಕುಣಿತೀವಲ್ಲ, ಆ ಮಜ್ಜನೇ ಬೇರೆ ಸತ್ಯ. ಏ, ನೀವು ಹೇಳ್ತಿರೋದು ಕೇಳ್ತಾ ಇದ್ರೆ ನನಗೂ ಮನ್ಸು ಆ ಕಡೆನೆ ಎಳಿತಾ ಇದೆ ಕಣ್ರೋ. ಮೊದಲೆಲ್ಲ ನಾವು ಗಣೇಶ ಹಬ್ಬ ಹೇಗೆಲ್ಲ ಮಾಡ್ತಿದ್ವಿ ಅಲ್ವಾ? ನನಗೂ ಅಲ್ಲಿಗೆ ಬರಬೇಕು ಅಂತ ಅನ್ನಿಸ್ತಾ ಇದೆ ಕಣ್ರೋ. ಬರೋದು ಎಲ್ಲಿಗೆ ಬರೋದು, ಎಲ್ಲಿಗೆ ಹೋಗೋದು? ಮೊದಲು ಮನೆ ಪೂಜೆ ಮುಗಿಸಿ, ಆಮೇಲೆ ಮಿಕ್ಕಿದ್ದು. ಆಯ್ತು ಅತ್ತೆ. ಸೀತಮ್ಮನ ಮಾತಿಗೆ ರಿಪ್ಲೈ ಕೊಟ್ರು ಅಂತಂದ್ರೆ ಇಷ್ಟೊತ್ತು ನಾವು ಮಾಡಿರೋ ಎಲ್ಲ ಮಾತನ್ನು ಕೇಳಿಸ್ಕೊಂಡಿರ್ತಾರೆ. ಸತ್ವಿ ನಾವು, ನಾನು ಗುಂಗ್ರ ಮಾತಾಡಿಲ್ಲ, ಸತ್ರೆ ನೀನೆ ಸಾಯೋದು. ಬೇಗ ಬರ್ಬೇಕು ತಾನೆ, ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ, ಹೊರಟಿದಾರೋ ಇಲ್ವೋ? ಹೊರಟಿರ್ತಾರೆ ಅತ್ತೆ, ಇನ್ನೇನ್ ಬಂದ್ಬಿಡ್ತಾರೆ. ನಿಂಗೆಂಗ್ ಗೊತ್ತು? ಬಾವಿಂಗ್ ಕಾಲ್ ಮಾಡಿದ್ದ. ಏಯ್, ಹಂಗೆಲ್ಲ ಕಾಡಿಸ್ಬೇಡ, ಸುಮ್ನಿರಾ. ಸತ್ಯ, ಫೋನ್ ಮಾಡಿದ್ದೆ ಅಲ್ವಾ? ಹ್ಞೂ ಅತ್ತೆ, ಅವಾಗಲೇ ಹೊರಟಿದ್ದಾರೆ, ಟ್ರಾಫಿಕ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಲೇಟ್ ಆಗಿರ್ಬೋದು. ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಊರ್ಮಿಳಂಗೆ ಹೇಳಿದ್ದೆ, ಬೇಗ ರೆಡಿಯಾಗಿ ಹೊರಡಿ, ಪೂಜೆಗೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡಿ ಅಂತ. ಅವಳಾದರೂ ಮಕ್ಕಳಿಗೆ ನೆನಪು ಮಾಡೋದಲ್ವಾ? ಇನ್ನೊಂದು ಸತಿ ಕಾಲ್ ಮಾಡಿ ಕೇಳಲ ಅತ್ತೆ. ಏನೂ ಬೇಕಾಗಿಲ್ಲ, ಬರ್ತಾರೆ ಅಂತ ಹೇಳಿದೆಯಲ್ಲ, ಕಾಯೋಣ ಬಿಡು, ಬರಲಿ ಅವರು.
ಈ ಮುದುಕಿ ಗೋಳ್ ಮುಗಿಯೋದೇ ಇಲ್ಲ. ಆರಾಮಾಗಿ ಬಂಗ್ಲೇಲಿ ಹಬ್ಬ ಮಾಡೋದನ್ನ ಬಿಟ್ಟು ಈ ಕೊಂಪೆಯಲ್ಲಿ ಹಬ್ಬ ಮಾಡ್ತಿದ್ದಾಳೆ. ಸಾಲದು ಅಂತ ಇವ್ರ ಮನೆಯವ್ರನ್ನು ಕರೆಸ್ತಿದ್ದಾಳೆ. ಇಂಥ ಜುಜುಬಿ ಶೋಕಿ ಎಲ್ಲ ಯಾಕೋ, ದುಡ್ಡಿದ್ರೆ ಸಾಲದು, ಅದನ್ನ ಹೇಗೆ ಅನುಭವಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಕರ್ಮ. ಅಯ್ಯೋ, ಒಂದು ಎಡವಟ್ಟಾಗೋಗಿದೆ. ಏನಾಯ್ತಪ್ಪ? ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ, ಆದರೆ ಗಣೇಶನೇ ತಂದಿಲ್ವಲ್ಲ ಅಜ್ಜಿ, ಮೇನ್ ವಿಷಯನೇ ಮರ್ತು ಬಿಟ್ಟಿದ್ದೀವಿ. ಅಯ್ಯೋ ಹೌದಲ್ಲ, ಈಗ ಏನು ಮಾಡೋದಪ್ಪ? ಅತ್ತೆ, ಈಗ ಹೋಗಿ ಗಣೇಶನ್ ತರ್ಬೋದಲ್ವಾ? ಹಾಂ ಹಾಂ, ತರ್ಬಹುದು. ಹುಡುಗ್ರ ಹೋಗಿ ತಗೊಂಬಂದ್ಬಿಡ್ರು. ಗಿರಿಜಮ್ಮ, ಗಣೇಶ ಬೇಕಂದ್ರೆ ಮೊದಲೇ ಬುಕ್ ಮಾಡಬೇಕಾಗಿತ್ತು. ಈಗ ಸಿಗೋದು ಸ್ವಲ್ಪ ಡೌಟೇ. ಸಿಗುತ್ತೆ, ಆದರೆ ಗಣೇಶನ ಅಂಗಡಿ ತುಂಬ ದೂರ, ಮಿನಿಮಮ್ ಅಂದರೂ 1 hour ಬೇಕು ಹೋಗಿ ಬರೋಕ್ಕೆ. ಅಯ್ಯೋ ದೇವ್ರೇ, ಇನ್ನೇನು ರಾಹುಕಾಲ ಬೇರೆ ಶುರುವಾಗುತ್ತಲ್ಲಪ್ಪ. ಹೌದು ಗಿರಿಜಮ್ಮ, ರಾಹುಕಾಲ ಮುಗಿಯೋವರೆಗೂ ಕಾಯಬೇಕಾಗತ್ತೆ. ಹಳಾದ ತಲೆ, ನನಗೂ ಯೋಚನೆ ಬರಲಿಲ್ಲ ನೋಡಿ. ಕಬ್ಬನ ಕಾದಾಗಲೇ ಬಡಿಬೇಕಂತೆ. ನನ್ನ ಕೆಲಸನ ನಾನೇ ಮಾಡ್ತೀನಿ. ಏನು ಮಾಡೋದೀಗ? ಸತ್ಯ, ಈ ಹಬ್ಬದ ಜವಾಬ್ದಾರಿನ ನೀನು ತಾನೇ ವಹಿಸ್ಕೊಂಡಿದ್ದು. ಗಣೇಶನ್ ಯಾಕೆ ತಂದಿಲ್ಲ? ಒಂದು ಕೆಲಸನ ವಹಿಸ್ಕೊಂಡ್ರೆ ಅದನ್ನ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ನಿನಗೆ? ರಾಹುಕಾಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಗಬೇಕು? ರಾಹುಕಾಲ ಒಳ್ಳೆ ಕಾಲ ಎಲ್ಲ ನಿನಗೆ ಗೊತ್ತಿದ್ರೆ ತಾನೇ? ನಿನ್ನಿಂದಾಗಿ ಪೂಜೆ ತಡ ಆಗತ್ತೆ, ಜವಾಬ್ದಾರಿನೇ ಇಲ್ಲ ನಿನಗೆ. ಅದು ಹೇಗೆ ಸಂಸಾರ ತೂಗಿಸ್ತಾ ಇದೆಯೋ ಏನೋ, ಆ ದೇವ್ರೇ ಬಲ್ಲ. ನಮ್ ಯಾರಿಗೂ ನೆನಪಿರ್ಲಿಲ್ವಲ್ಲ ದಿವ್ಯಾ, ಪಾಪ ಸತ್ಯ ಅವ್ರಿಗೆ ಯಾಕಂತಿದ್ಯಾ? ದೊಡ್ಡದಾಗ ಬಂದ್ಬಿಟ್ಟ ದೇವ್ರ ಕೊಟ್ಟ ಭಾವ ನಾದ್ ನೀನ್ ಸೇವ್ ಮಾಡಕ್ಕೆ. ಆಗಿದ್ದಾಗ ಹೋಯ್ತು, ಈಗ ನಮ್ಗೆ ಗಣೇಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಗಣೇಶ ಬೇಕಲ್ವಾ? ಹೋಗ್ರಪ್ಪ, ತಗೊಂಡ್ ಬನ್ನಿ. ಅಲ್ಲ ಸೀತಮ್ಮ, ಲೇಟ್ ಆಗುತ್ತೆ ಅಂತ. ಅಲ್ಲ, ಇವಾಗ ಬೇರೆ ದಾರಿ ಏನಿದೆ ನಮ್ಗೆ? ಲೇಟ್ ಆದ್ರೂ ಪರವಾಗಿಲ್ಲ, ಹೋಗಿ ತಗೊಂಡ್ ಬನ್ನಿ. ಸರಿ. ಗಣೇಶ ತರೋದಕ್ಕೆ ಹೋಗೋದು ಬೇಡ. ಯಾಕೆ? ಗಣೇಶನ ಬದಲು ನೀನೇ ಅಲ್ಲಿ ಕೂತ್ಕೋತೀಯಾ? ನನ್ನ ಮಾತು ನಂಬಿ ಅತ್ತೆ, ಪೂಜೆಗೆ ತಡ ಆಗಲ್ಲ. ಟೈಮಿಗೆ ಸರಿಯಾಗಿ ಗಣೇಶ ನಮ್ಮ ಮನೆಗೆ ಬರ್ತಾನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.